ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣಾಸ್ ಕಿಚನ್. ನಾನು ಇವತ್ತಿನ ರೆಸಿಪಿಯಲ್ಲಿ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೋ ಬೈಟ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಹೊರಗಡೆ ಅಂಗಡಿಯಲ್ಲೆಲ್ಲ ತರೋಕ್ಕೋದ್ರೆ ಒಂದು ಚಿಕ್ಕ ಪ್ಯಾಕೆಟ್ಗೆ 90-95 ರೂಪಾಯಿ ಆಗುತ್ತೆ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೀಗೆ ಸಕ್ಕ ಟೇಸ್ಟಿಯಾಗಿರೋ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೋ ಬೈಟ್ಸ್ ಮಾಡೋದು ಅಂತ ಇವತ್ತಿನ ರೆಸಿಪಿಲಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಅಕ್ಕಿ ಇಟ್ಟು ಹಾಗೆ ಆಲೂಗಡ್ಡೆ ಇದ್ದರೆ ಆಯಿತು, ಈಸಿಯಾಗಿ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಇವತ್ತಿನ ರೆಸಿಪಿಗೆ ಹೋಗೋಕ್ಕೂ ಮೊದಲು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವೀಡಿಯೋನ ಲೈಕ್ ಮಾಡಿ. ವೀಡಿಯೋ ಲೈಕ್ ಮಾಡೋದ್ರಿಂದ ವೀಡಿಯೋ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಕ್ಕೆ ಸಹಾಯ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 1 ದೊಡ್ಡ ಚಮಚದಷ್ಟು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇದೇ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಆವಾಗ ಫ್ಲೇವರ್ ಚೆನ್ನಾಗಾಗತ್ತೆ. ನಿಮಗೆ ಗಾರ್ಲಿಕ್ ಫ್ಲೇವರ್ ತುಂಬಾ ಇಷ್ಟ ಆದರೆ ಇನ್ನೂ 1/2 ಸಣ್ಣ ಚಮಚ ಎಕ್ಸ್ಟ್ರಾ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಫ್ರೈ ಆದಮೇಲೆ 1 ದೊಡ್ಡ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಣಗಿದ ಮೆಣಸಿನಕಾಯಿನ ತರಿತರಿಯಾಗಿ ರುಬ್ಬಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಈಗ 1 ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ 1/2 ಸಣ್ಣ ಚಮಚದಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಇಲ್ಲಿ ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀವಿ. ನೀರು ಹಾಗೆ ಅಕ್ಕಿ ಇಟ್ಟು ಒಂದೇ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಲೋ ಮಾಡಿ ಲಿಟ್ ಕವರ್ ಮಾಡಿ ಇದನ್ನು 1-2 ನಿಮಿಷ ಹಾಗೆ ಹಬೆಯಲ್ಲಿ ಬೇಯಕ್ಕೆ ಬಿಡಬೇಕಾಗತ್ತೆ. ಹಬೆಯಲ್ಲೇ ಇದು ಚೆನ್ನಾಗಿ ಬೇಯುತ್ತೆ. ಈಗ ನಾನಿಲ್ಲಿ 1.5 ಕೆಜಿ ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಆಲೂಗಡ್ಡೆ ಇದ್ದರೆ 1-3 ಆಲೂಗಡ್ಡೆ ತಗೊಳ್ಳಿ, ಸರಿ ಹೋಗುತ್ತೆ. ನಾನಿಲ್ಲಿ ಸಣ್ಣ ಆಲೂಗಡ್ಡೆ ಇದು 1.5 ಕೆಜಿ ಇದೆ. ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಗ್ರೇಟರ್ ಇದ್ದರೆ ಗ್ರೇಟರಲ್ಲಿ ಕೂಡ ಇದನ್ನು ಗ್ರೇಟ್ ಮಾಡ್ಕೋಬೋದು. ಈಗ ನಾವು ಅಕ್ಕಿ ಇಟ್ಟು ಬೇಯಿಸಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1-2 ಸಣ್ಣ ಚಮಚದಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ, ಕೈಗೆ ಅಂಟದೇ ಇರಲಿ ಅಂತ. ಎಣ್ಣೆ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಈ ರೀತಿ ಹಿಟ್ಟಿನದಕ್ಕೆ ಕಲಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸ್ಮೂತಾಗಿರಬೇಕು. ಒಂದ್ಸಲ ಈ ಮೂಮೆಂಟಲ್ಲಿ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ ಮತ್ತೆ 1/2 ಸಣ್ಣ ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ನೀಟಾಗಿ ಕಲಸ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಕಲಸ್ಕೊಂಡ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಪೋರ್ಷನ್ನ ತಕ್ಕೊಂಡು ಇದನ್ನು ನೀಟಾಗಿ ರೋಲ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ 2 ಕೈಯಲ್ಲಿ ರೋಲ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇದನ್ನು ರೋಲ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ರೋಲ್ ಮಾಡ್ಕೊಂಡ್ಮೇಲೆ ಒಂದು ಚಾಕುವಿಂದ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನು ನೀವು ಕಟ್ ಮಾಡ್ಕೋಬೋದು. ನಿಮಗೆ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೋದು. ಸೊ ಈಗ ಇದನ್ನು ಎಡ್ಜಸ್ನೆಲ್ಲ ಈ ರೀತಿ ಸ್ಮೂತ್ ಮಾಡ್ಕೊಳ್ಳಿ, ಯಾಕಂದರೆ ಫ್ರೈ ಮಾಡುವಾಗ ಬಿಟ್ಟೋಗುತ್ತೆ. ಸೊ ಈ ರೀತಿ ನೀಟಾಗಿ ಸ್ಮೂತ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಮಾಡುವಾಗ ಈ ರೀತಿ ಬಿಟ್ಟೋಗೋದಿಲ್ಲ. ಎಲ್ಲದನ್ನೂ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಈ ರೀತಿ ಕೈಯಲ್ಲಿ ಕೂಡ ಶೇಪ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಪೊಟ್ಯಾಟೊ ಬೈಟ್ಸ್ನ ರೆಡಿ ಮಾಡಿಟ್ಕೊಳ್ಳಿ. ಈ ರೀತಿ ರೆಡಿ ಮಾಡಿಟ್ಕೊಂಡಿರೋ ಪೊಟ್ಯಾಟೊ ಬೈಟ್ಸ್ನ 1 ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ನೀವು ಫ್ರೀಜರಲ್ಲಿ ಇಟ್ಟು 1 ವೀಕ್ವರೆಗೂ ಸ್ಟೋರ್ ಮಾಡ್ಕೋಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ನೀವು ಇದನ್ನು ತೊಗೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ನೀವು ಫ್ರೀಸರಲ್ಲಿಟ್ಟು ಮಾಡೋದಾದರೆ ಎಣ್ಣೆನ ಹೈ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಳ್ಳಿ. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದರೆ ಇದು ಎಲ್ಲ ಬಿಟ್ಟು ಒಡೆದೋಗ್ಬಿಡುತ್ತೆ. ಸೊ ಇದನ್ನು ನೆನಪಲ್ಲಿಟ್ಕೊಳ್ಳಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಕಿದ ತಕ್ಷಣ ತಿರ್ಸಕ್ಕೆ ಹೋಗ್ಬೇಡಿ, ಕಟ್ಟಾಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಧಾನಕ್ಕೆ ತಿರುಗಿಸ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈಗ ಇದು ರೆಡಿ ಇದೆ. ಈ ರೀತಿ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ನಾನು. ಇದೇ ರೀತಿ ಉಳಿದಿರೋ ಪೊಟ್ಯಾಟೊ ಬೈಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿ ಹಾಗೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್ ರೆಡಿ ಆಗುತ್ತೆ. ಸಂಜೆ ಹೊತ್ತು ಸ್ನ್ಯಾಕ್ಗೆ ಇದನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ. ನಿಮ್ಮಲ್ಲಿ ಮಕ್ಕಳಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಇದಕ್ಕೆ ಗಾರ್ಲಿಕ್ ಹಾಕಿರೋದನ್ನ ಅದ್ರ
ಫ್ಲೇವರು ತುಂಬಾ ಚೆನ್ನಾಗಾಗತ್ತೆ. ನೀವು ರೆಸಿಪಿನ ಟ್ರೈ ಮಾಡಿ ನೋಡಿ, ಹಾಗೆ ರೆಸಿಪಿ ಚೆನ್ನಾಗನ್ಸು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿ ಹೇಗನ್ಸು ಅಂತ ಕಮೆಂಟ್ ಮಾಡಿ ತಿಳಿಸೋದ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವೀಡಿಯೋನ ಲೈಕ್ ಮಾಡಿ, ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.